ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ನೀ ಎಷ್ಟು ಪ್ರೀತಿ ಇಟ್ಕೊಂಡಿ, ನಿನಗೆ ನನ್ನ ಮೇಲೆ ಭಾಳ ಪ್ರೀತಿ ಅದ, ಹೌದಿಲ್ಲ ಮಮ್ಮಿ? ನಾ ಹಾಕಿದ ಪ್ಲಾನ್ಗೆ 50% ಕ್ರೆಡಿಟ್ ಗಂಗಾಗ ಹೋಗ್ಬೇಕು. ಅನಾಥೆ ಆಗಿದ್ದ ನನ್ನ ಆಶ್ರಯ ಕಟ್ಟಾಕವ್ರಿಗೆ ಏನು ಕೆಟ್ಟದ್ ಮಾಡಾಡ? ಅವ್ರಿಗೇನಾದ್ರೂ ಕೆಟ್ಟದ್ ಬರೋದಾದ್ರೆ ಅದನ್ನ ನಂಗೆ ಕೊಡು. ಮಮ್ಮಿ, ಇದು ನಿನ್ ಫೇವರೇಟ್ ಹಾಡು, ಹೌದಿಲ್ಲ? ನಂಗೆ ನೆನಪದ, ನಮ್ಮ ಮಲಗೋ ಮುಂದೆ ನೀನು ಹಾಡು ಹಾಡ್ತಿದ್ದಿ. ಹೌದಪ್ಪ, ಇದನ್ನ ಹಾಡು ನಂಗೆ ಭಾಳ ಸೇರ್ತದ, ಭಾಳ ಚಂದದ ಈ ಹಾಡು. ಮಮ್ಮಿ, ಈ ಹಾಡು ಹಾಡೋ ಪ್ಲೀಸ್, ನನ್ನ ಸಲುವಾಗಿ ಪ್ಲೀಸ್ ಮಮ್ಮಿ. ಈಗೇನು ಹಾಡ್ತಿ? ಹಾಡ್ಬೇಕಂದ್ರೆ ಮನಸ್ಸು ಸರಿ ಇರಬೇಕು, ಈಗ ಆಗಂಗಿಲ್ಲಪ್ಪ. ಅಕ್ಕರೆ ಸಾಗರ ಕೇಳ್ತಿದ್ದ, ಹಾಡಿ ಅಕ್ಕರೆ. ನಾನು ಕೇಳ್ತೆ, ಪ್ಲೀಸ್ ಹಾಡಿ ಅಕ್ಕರೆ. ನಾ ಹೇಳಿದ್ನಲ್ಲ, ನಂಗೆ ಹಾಡ್ಲಿಕ್ಕೆ ಮನಸ್ಸು ಸರಿ ಇಲ್ಲ, ನನ್ನ ಧ್ವನಿನೂ ಸರಿ ಇಲ್ಲ. ನಾ ಹಾಡ್ಲಿಕ್ಕೆ ಹತ್ರ ಕೇಳೋರ್ ತಲೆ ಚಿಟ್ಟ ಹಿಡಿದು ಹೋಗ್ತದ, ಯಾರು ನನ್ನ ಹಾಡು ಕೇಳಿದ್ರೆ ಕೋಲ್ ಹಿಡ್ಕೊಂಡ್ ಬರ್ತಾರ. ಇಲ್ಲೇ ಹಾಕರೆ, ನಿಮ್ ಧ್ವನಿ ಚಂದ ಇತ್ತು, ನೀವು ಹಾಡವು ನಮ್ ಕೇರಿ ಬಸ್ನಲ್ಲಿ ನೀವ್ ಹಾಡ್ದಾಗ ಎಲ್ರಿಗೂ ನಿಮ್ ಧ್ವನಿ ಹಿಡ್ಸಿತ್ತು. ನಮ್ ಕೇರಿಲೇನೆ ಚಂದ ಹಾಡ್ ಹಾಡವು ನೀವೇ ಅಲ್ದ, ಹಾಡಿ ಅಕ್ಕರೆ, ಪ್ಲೀಸ್ ಹಾಡಿ ಅಕ್ಕರೆ. ಪ್ಲೀಸ್ ಮಮ್ಮಿ, ಗಂಗಾ ಇಷ್ಟು ಹೇಳ್ಲಿಕ್ಕತ್ತಾಳಂದ್ರೆ ನೀ ಚಲೋನೇ ಆಡ್ತಿ. ಮಮ್ಮಿ ಪ್ಲೀಸ್ ಹಾಡು. ಆಯ್ತಪ್ಪ. ಶ್ರೀ ಚಕ್ರಧಾರೆ ಶಿರಬಾಗಿ ಲಾಲಿ, ರಾಜೀವನೇತನಿಗೆ ರಮಣೀಯ ಲಾಲಿ, ಹಾಲ್ಗೆನ್ನೆ ಕೃಷ್ಣನಿಗೆ ಕೃಷ್ಣನಿಗೆ ಆಲ್ಜೇನ ಲಾಲಿ, ಜಗವಾಳು ಸ್ವಾಮಿಗೆ ಪದಮಾಲೆ ಲಾಲಿ, ಶ್ರೀ ಚಕ್ರಧಾರೆಗೆ ಶಿರವಾಗಿ ಲಾಲಿ, ಲಾಲಿ 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 ಲಾಲಿ. ಮಮ್ಮಿ, ನೀನ್ ಹಾಡುದ್ ಕೇಳಿ ನನ್ಗೂ ಆಡ್ಬೇಕಂತ ಅನ್ಸ್ಲಿಕ್ಕತ್ತದ. ಹೌದಾ? ಹಂಗಾದ್ರ ಹಾಡ್ ಸಾಗ್ರ. ಹೌದು ಸಾಗ್ರ, ನೀ ಹಾಡಿದ್ನ ಕೇಳೇ ಇಲ್ಲ, ಹಾಡು. ಓಕೆ ಓಕೆ, ಇದು ಗಂಗಾ ಫೇವರೇಟ್ ಸಾಂಗ್, ಯಾವ್ದಂತ ಗೆಸ್ ಮಾಡಿ. ಹೌದಾ, ಯಾವ್ದು ಸಾಗ್ರ? ಹೋಗ್ಲಿ ಬಿಡು, ನಾ ಇವಾಗ ಹಾಡ್ತೀನಿ ನೋಡು. ಏ ಅಕ್ಕ ನಿಮ್ ಮಗ್ಳೆ ನಂಗೆ ಚಿಕ್ಕವಳಾಗಲ್ವಾ, ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವಾ, ಸಾರಿ ಗಾರಿ ಸನಿ ರೀಸಾ, ಸಾರಿ ಗಾರಿ ಸನಿ ರೀಸಾ, ಏ ಅಕ್ಕ ನಿಮ್ ಮಗ್ಳೆ ನಂಗೆ ಚಿಕ್ಕವಳಾಗಲ್ವಾ.
ಮಮ್ಮಿ ಕೆಟ್ಟ ಸಾಗರ ಇಲ್ಲ ಕರ್ಕೊಂಡ್ಬಂದೆ ಇವತ್ ನಾವು ಇಲ್ಲೇ ಊಟ ಮಾಡ್ತೀವಿ ಇಲ್ಲ ಹೋಟೆಲ್ನಲ್ಲ ಫೋ ಗಾ ನಿನ್ ಮಡಿ ಆಚಾರ ವಿಚಾರ ಇಲ್ಲಿ ಶುರು ಮಾಡ್ತೀಯೇನೋ ನಾವಿಲ್ಲಿ ಊಟ ಮಾಡ್ತೇವೆ ಅಷ್ಟ ಜಗತ್ತೆ ಓಡ್ತಿದ್ದೆ ನೀ ಇನ್ನು ನಿಂತಲ್ಲಿ ನಿಂತಿದ್ದಿ ಅಷ್ಟಕ್ಕೂ ಇಲ್ಲಿ ಅಜ್ಜಮ್ಮ ಇಲ್ಲ ನೀ ಊಟ ಮಾಡ್ಬೋದಲ್ಲ ಸಾಗರ ಹೋಟೆಲ್ನಾಗೆಲ್ಲ ಊಟ ಮಾಡೋದು ಬೇಡ ಮನ್ಯಾಗ ಕಾರಂತ ಅಡುಗೆ ಮಾಡಿರ್ತಾರ ಅಲ್ಲೇ ಹೋಗು ನಡಿ ಪ್ಲೀಸ್ ಮಮ್ಮಿ ಬ್ಯಾಡ ಅನ್ಬೇಡಿ ಪ್ಲೀಸ್ ಪ್ಲೀಸ್ ಅಕ್ಕರೆ ನಾವು ಬೇಡ ಅಂದ್ರೆ ಸಾಗರ ಬಿಡಲೆ ಅವ್ನ್ ಫಾರಿನ್ ಹೋಗಿ ಬಂದ್ರು ಹಟ್ಟದ ಬುದ್ಧಿ ಬಿಟ್ಟಿಲ್ಲ ಅವ್ನು ಹೇಳಿದ್ದೆ ನಡಿಯಕ್ಕು ಅಲ್ದ ಈಗ ನೀವು ಬರ್ತಿರೋ ಇಲ್ಲೋ ಬನ್ನಿ ಅಕ್ಕರೆ ಹೋಪನ ನಂಗೂ ಹಸಿವಾಗ್ತಿತ್ತು ನೀವು ಬರ್ತಿರೋ ಇಲ್ಲೋ ನಂಗೆ ಹೊಟ್ಟೆ ಹಸಿಲಿಕ್ಕತ್ತದ ಮಮ್ಮಿ ಬಾ ಬಾ ಮಮ್ಮಿ ಕಮ್ ಆನ್ ಬಾ ದೊಡ್ಡ ಹೋಟೆಲ್ ಇದ್ದು ಅಲ್ದ ಆಕರೆ ನಿಮಗೆ ಗೊತ್ತಿದ್ದ ಮೊನ್ನೆ ಪೂಜಾ ಹೊರಗೆ ಹೋಗಿದ್ಲು ಅಲ್ದ ವಾಪಸ್ ಬರ್ಬೇಕಾದ್ರೆ ಇದೇ ಹೋಟೆಲ್ ಊಟ ಮಾಡಿದ್ಲಂತೆ ಏನು ಈ ಹೋಟೆಲ್ ಹೋಗ್ಲಿದ್ದೆ ಹೋಗ್ಲಿದ್ದು ಹೋಗ್ಲಿದ್ದೆ ಹೋಗ್ಲಿದ್ದು ನಾನಂತೂ ಈ ಹೋಟೆಲ್ ಬೇರೆ ಲೋಕದಲ್ಲೇ ಇದ್ದು ಅನ್ಕೊಂಡಿದ್ದಿ ಇವತ್ ಸಾಗರ್ ದಯದಿಂದ ಇಲ್ಲಿ ಬರೋ ಹಾಗಾಯ್ತು ಅಲ್ದ ಮಮ್ಮಿ ಒಂದ್ ನಿಮಿಷ ಏನು ಮಾತಾಡ್ತಿಲ್ಲ ಓ ರಾಶಿ ಹಸ್ವಾಗ್ತಿದ್ದ ಆಗಲ್ಯ ಮತ್ತೆ ಬೆಳಗ್ಗೆ ಮನೆ ಬಿಟ್ಟಿದ್ದು ನಾನ್ ಬೇರೆ ಕರಲ್ ಹಣ್ಣು ಇಟ್ಟಿಲ್ಲ ಅಕ್ಕರೆ ಇವತ್ ನನ್ಗಾಗ್ತಿರೋ ಹಸುಗೆ ಅವ್ರ ಕೊಡೋ ಊಟ ಮಾತ್ರ ಅಲ್ಲ ಪ್ಲೇಟು ತಿನ್ಬಿಡ್ತೆ ಅಕ್ಕರೆ ನೀವೆಂತ ಸುಮ್ಮನಿರೋದು ನಿಮ್ಗೆ ಯಾರ ಮೇಲಾದ್ರೂ ಸಿಟ್ಟಾ ಹೇ ನಂದಿನಿ ಅಕ್ಕರಿಗೆ ಸಿಟ್ಟು ಬರ್ತಾ ನಾನು ನೋಡಿ ಹಸುವಿಗೆ ಎಂತೆಂತ ಯೋಚನೆ ಮಾಡ್ತಿದ್ದಿ ಆದ್ರೂ ನಿಮ್ ಬೆಳಗ್ಗೆಂತ ಒಂಥರ ಇದ್ದಿ ಹುಷಾರಾಗಿದ್ದಿ ಅಲ್ದಾ ಹಾ ನಂಗೆ ಗೊತ್ತಿದ್ದು ನೀವೆಂತಕ್ಕೆ ಹೀಗಿದ್ದಿ ಅಂತ ಪಂಚಂಕ್ರಮ್ಮಂಗೆ ಅಭಿಷೇಕ ಮಾಡ್ಸಕ್ಕು ಅನ್ನೋ ನಿಮ್ ಕನ್ಸು ನನ್ಸಾಗಿದ್ದು ಅಲ್ದ ಆ ಖುಷಿಗೆ ನಿಮ್ಮ ಅದೇ ಬರ್ತಿಲ್ಲ ಅಲ್ದ ಅಕ್ಕರೆ ಸಾಗರ್ ಬರಕ್ಕಿಂತ ಮುಂಚೆ ನಮ್ಮನೆ ಖಾಲಿ ಖಾಲಿ ಇರ್ತಿತ್ತು ಅಲ್ದ ಅವನ್ ಬಂದ್ಮೇಲೆ ಒಂದೇ ಸರಿ ಎಲ್ಲ ಸರಿ ಹೋತು ನಂಗಂತೂ ಅವನ್ ಬಂದ್ಮೇಲೆ ಖುಷಿ ತಡಿಯೋಕೆ ಆಗ್ತಿಲ್ಲ ಅಂದಾಗೆ ನಮ್ ಸಾಗರ ಮೊದ್ಲಿದ್ದಂಗೆ ಇದ್ದ ಒಂಚೂರು ಬದ್ಲಾಗಿಲ್ಲ ಅಲ್ದ ಗಂಗಾ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ ಕೂಡ್ತೀಯನ ಮಂದಿ ನೋಡ್ಲಿಕ್ಕತ್ತಾರ ಅಕ್ಕರೆ ಸುಮ್ಮನಿರು ಅಂದೆ ಎಂತಕ್ಕೆ ನನ್ನಿಂದ ನಿಮ್ಗೆ ಎಂತಾದ್ರೂ ಬೇಜಾರಾಯ್ದ ನೀವ್ ಮಾತಾಡ್ದಿದ್ರೆ ನನ್ ತಪ್ಪು ನಂಗೆ ಹೇಗ್ ಗೊತ್ತಾಗ್ತು ಸ್ವಲ್ಪ ಸುಮ್ಮನಿದ್ರೆ ಚಲೋ ಇಲ್ಲಾಂದ್ರೆ ನಾ ಎದ್ದು ಹೋಗ್ತೀನಿ ಅಷ್ಟ ನೀ ಏನ್ ತಪ್ಪು ಮಾಡಿ ಅಂತ ಹೇಳ್ಬೇಕ ನೀ ಏನ್ ಸಣ್ಣ ಹುಡುಗಿ ಅನ್ಕೊಂಡಿಯನ ಆಜು ಬಾಜು ಯಾರಿದ್ದಾರನೋ ಖಬರ ಇರಂಗಿಲ್ಲ ನಿಂಗ ಕಿಕಿ ಕಿಕಿ ಅಂತ ನಕ್ಕುತ್ತಾನೆ ಇರ್ತಿ ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿದ್ದೀಯ ನೀನು ಆಜು ಬಾಜು ಮಂದಿ ನಿನ್ ನಡವಳಿಕೆ ಮೇಲೆ ಕಣ್ಣಿಟ್ಟಿರ್ತಾರ ಅದ್ರ ಖಬರ್ ಇರ್ಲಿ ನಿನಗ ಬಾಯಿ ತೆಗೆದ್ರೆ ಸಾಕು ನಿನ್ ಧ್ವನಿ ಊರ್ ಮಂದಿಗೆಲ್ಲ ಕೇಳಿಸ್ತದ
ಘನತೆ ಗೌರವ ಅನ್ನೋದು ಯಾಕೆ ಮಾಡಿರ್ತಾರ ಅದರ ಗೊತ್ತದ ನಿನಗ? ನೀ ಆತು ನಿನ್ ಲೋಕ ಆತು ಮುದಾಡ್ಕೊಂಡಿರ್ತಿ, ಬೇರೆ ಹೆಣ್ಮಕ್ಳು ನಿನ್ನಂಗ ಇರ್ತಾರ ಅನ್ಕೊಂಡಿ. ಹಿಂಗ್ ಮಾಡಿದ್ರ ನಮ್ಮ ಮನೆ ಮರ್ಯಾದೆ ಗತಿ ಏನ? ನಾನು ಇವತ್ ಬದ್ಲಾಗ್ತಾಳ, ನಾಳೆ ಬದ್ಲಾಗ್ತಾಳ, ಮಾತಾಡ್ಬಾರ್ದು ಸುಮ್ಮನೆ ಇರ್ಬೇಕು ಅನ್ಕೊಂಡೆ. ಆದ್ರ ದಿನ ದಿನಕ್ಕ ನಿಂದ್ ಭಾಳ ಆಗ್ಯದ ನೋಡ್ ಗಂಗಾ. ಈಗೀಗ ನೀನ್ ನಡ್ಕೊಳ್ಳಿಕತ್ತಿದ್ ರೀತಿ ನಂಗೊಂದ್ ಚೂರು ಸೇರ್ವಲ್ದು. ನೋಡ್ ಗಂಗಾ, ಇನ್ ಮುಂದನು ನೀ ಹಿಂಗ ಆಡಿದ್ರ ಆಗ ನೀ ಬ್ಯಾರೆ ನಂದಿನ ನೋಡ್ಬೇಕಾಗ್ತದ. ಇಲ್ಲ ಯಾಕರೆ ನನ್ನಿಂದ ತಪ್ಪಾಗಿದ್ದು ಇನ್ ಮುಂದೆ ಸರಿ ಮಾಡ್ಕತ್ತೆ. ನೀವ್ ಹೇಳ್ದಂಗೆ ಕೇಳ್ತೆ. ಮಕ್ಕಳು ಹೆಂಗಿರ್ಬೇಕು ಹಂಗಿದ್ದೀಯ ನೀನು? ಘನತೆ ಗೌರವ ಅನ್ನೋದು ಯಾಕೆ ಮಾಡಿರ್ತಾರ ಅದರ ಗೊತ್ತದ ನಿನಗ? ನೀ ಆತು ನಿನ್ ಲೋಕ ಆತು ಕುಂದಾಡ್ಕೊಂಡಿರ್ತಿ, ಬೇರೆ ಹೆಣ್ಮಕ್ಳು ನಿನ್ನಂಗ ಇರ್ತಾರ ಅನ್ಕೊಂಡಿ. ಹಿಂಗ್ ಮಾಡಿದ್ರ ನಮ್ಮ ಮನೆ ಮರ್ಯಾದೆ ಗತಿ ಏನ? ನಾನು ಇವತ್ ಬದ್ಲಾಗ್ತಾಳ, ನಾಳೆ ಬದ್ಲಾಗ್ತಾಳ, ಮಾತಾಡ್ಬಾರ್ದು ಸುಮ್ಮನೆ ಇರ್ಬೇಕು ಅನ್ಕೊಂಡೆ. ಆದ್ರ ದಿನ ದಿನಕ್ಕ ನಿಂದ್ ಭಾಳ ಆಗ್ಯದ ನೋಡ್ ಗಂಗಾ. ಈಗೀಗ ನೀನ್ ನಡ್ಕೊಳ್ಳಿಕತ್ತಿದ್ ರೀತಿ ನಂಗೊಂದ್ ಚೂರು ಸೇರ್ವಲ್ದು. ಇನ್ ಮುಂದನು ನೀ ಹಿಂಗ ಆಡಿದ್ರ ಆಗ ನೀ ಬ್ಯಾರೆ ನಂದಿನ ನೋಡ್ಬೇಕಾಗ್ತದ. ಇವತ್ ಅಕ್ಕವ್ರು ಹೇಳಿದ್ರಲ್ಲ ನನ್ ನಡವಳಿಕೆ ಅಷ್ಟೊಂದ್ ಕೆಟ್ಟದಿದ್ದ, ಅದು ಈ ಮನೆ ಮರ್ಯಾದೆ ಕಳಿಯೋ ಅಷ್ಟು ಅಂತನ್ನ ಎಂತ ಮಾಡಿದ್ದಿ? ಇಲ್ಲ ಅಂತ ಕೆಲ್ಸನ ನ ಕನ್ಸಲ್ಲೂ ನೆನ್ಸಿಲ್ಲ. ಆದ್ರೂ ಅಕ್ಕವ್ರ ಈ ಮಾತನ್ನ ಹೇಗ್ ಹೇಳಿದ್ರು? ಅಕ್ಕವ್ರು ಒಂದಿನೂ ಈ ತರ ಮಾತಾಡಿಲ್ಲ ಮತ್ತೆ ಮೊದ್ಲು ಈಗೆಲ್ಲ ಅಂದಿದ್ದು. ಆ ಮಾತ್ ಕೇಳಕ್ಕೆ ನಂಗೆ ನಾಚಿಕೆ ಆಗ್ತಿದ್ದು. ಅಕ್ಕವರು ನನ್ ಸಾಕಿದ ತಾಯಿ, ನಂಗ ಅವರು ಒಂದೇ, ಕುಡಿಯಲ್ಲಿರೋ ದೇವ್ರು ಒಂದೇ. ಹಾಗಿರುವಾಗ ನನ್ನಿಂದ ಅವ್ರಿಗೆ ನೋವಾಯ್ತಲ್ಲ, ಹಾಗಿದ್ರೆ ನಂದೇ ದೊಡ್ಡ ತಪ್ಪು. ಇನ್ ಮುಂದೆ ಅಕ್ಕವ್ರ ಮನ್ಸಿಗೆ ನೋವು ಆಗ್ತಾ ಇರಂಗ್ ನಡ್ಕೊಳಕ್ಕು ನಿಜ ಹಾಗೆ ನಡ್ಕತ್ತೆ. ಇದೆ ನಾನು ಅವ್ರು ತೋರಿಸೋ ಪ್ರೀತಿಗೆ ನಾನ್ ಕೊಡೋ ಗೌರವ. ಡನ್. ನನ್ಗೆ ನನ್ನ ಬಿಸ್ನೆಸ್ ಪ್ರಪೋಸಲ್ ಮೇಲೆ ಫುಲ್ ನಂಬಿಕೆ ಅದ. ಎಲ್ಲಿ ಏನೋ ಲೂಸ್ ಕಾಣಿಸ್ತಾ ಇಲ್ಲ. ಯಾವ ಇನ್ವೆಸ್ಟರ್ಸ್ ನೋಡಿದ್ರೆ ಒಂದು ಮಾತಾಡ್ದೆ ಅದನ್ನ ಒಪ್ಕೋತಾರ. ಏ ಇಲ್ಲ, ಈ ಬಿಸ್ನೆಸ್ ಪ್ರಪೋಸಲ್ ಮತ್ತೆ ಬ್ಯಾಕ್ ಗ್ರೌಂಡ್ ಕಲರಿಗೆ ಏನೂ ಸಂಬಂಧ ಇಲ್ಲ ಅಂತ ಅನ್ಸ್ಲಿಕ್ಕತ್ತದ. ಅಯ್ಯೋ ಎಲ್ಲ ಸರಿ ಹೋಗಿ ಬರೀ ಕಲರ್ ಕಾಂಬಿನೇಷನ್ಗೆ ಬಿಸ್ನೆಸ್ ಪ್ರಪೋಸಲ್ ಕೆಟ್ಟೋಗ್ಬಾರ್ದು. ಶಟ್ಸ್, ಏನ್ ಮಾಡ್ಲಿ? ಗಂಗಾ ಹತ್ರ ಹೆಚ್ಚು ತಗೊಂಡ್ರೆ ಹೆಂಗಿರ್ತದ? ಅವಳಿಗೆ ಕಲರ್ ಕಾಂಬಿನೇಷನ್ ಬಗ್ಗೆ ಗೊತ್ತಿರ್ಬೋದು. ಎಸ್, ಗಂಗಾ ಇರ್ಬೇಕಾದ್ರೆ ನಾ ಯಾಕೆ ತಲೆ ಕಟ್ಸ್ಕೊಳ್ಳಿ? ಮೂರ್ಖ ಮೂರ್ಖ ಇದ್ದೀನಿ ನಾನು. ಗಂಗಾ ಹತ್ರನೇ ಕೇಳ್ತೀನಿ.
ಅಜ್ಜೆ, ಈ ಅಣ್ಣರ ಈ ಟೇಬಲ್ ಹೆಂಗ್ ಮಾಡಿಟ್ಟಿದ್ದ? ಗಂಗಾ, ಪರ್ಫೆಕ್ಟ್ ಸಿನಿಮಾ ಹೀರೋಯಿನ್ ತರ ಕಾಣ್ಲಿಕ್ಕತಿ. ಅತ್ ಏನ್ ನಯ, ಏನ್ ವಿನಯ, ಅತ್ತಿಗೆದ್ರಿ ಕೆಲ್ಸ ಮಾಡೋ ಸೊಸೆ ಹಂಗ್ ಕಾಣ್ಲಿಕ್ಕತಿ ನೀನು. ಗಂಗಾ, ನಾನ್ ನಿನ್ಗೊಂದು ಹೊಸ ಹೆಸರಿಟ್ಟೇನಿ, ಏನಂತ ಗೊತ್ತದೇನ? ಅಯ್ಯ ಕೇಳ್ ಮತ್ತೆ. ಎಂತ? ತ್ರಿಪಾವಳಿ. ನಿನಗ್ ಏನು ಮಾಡಕ್ಕೆ ಹೆಸರಿಟ್ಟಿಲ್ಲ ಮತ್ತ ಬಾ, ನಿನ್ನ ಹೆಸರುಗ ಎಷ್ಟು ಕಿಮ್ಮತ್ತದ ಗೊತ್ತದೇನೋ ಕೇಳಿಲ್ಲಿ. ನಿನ್ನೆ ಬೋರ್ ಹೊಡಿತಿತ್ತ ಅಂತ ಅಜ್ಜಮ್ಮ ಕೋಳಿಯೊಳಗೆ ಹೋಗಿದೆ. ಅಲ್ಲಿ ಪುರಾಣ ರತ್ನ ಕೋಶ ಅಂತ ಒಂದು ಬುಕ್ ಸಿಕ್ತು. ಆ ಬುಕ್ನಾಗ ಪುರಾಣದ ಎಲ್ಲ ಹೆಸರಿನ ಬಗ್ಗೆ ವಿವರಣೆ ಬರ್ದದ. ಗಂಗಾ ಹೆಸರಿನ ಬಗ್ಗೆ ಏನ್ ಬರ್ದದ ಅಂತ ನೋಡಿದ್ನಿ? ಅಲ್ಲಿತ್ತು ನೋಡು, ತ್ರಿಪಾವಳಿ ಅಂತ. ವಿಷ್ಣು, ಅಯ್ಯ ಬರ್ಬಿಟ್ನಲ್ಲ. ಹಾ, ವಿಷ್ಣು ವಾಮನ ಅವತಾರ ತಾಳಿದಾಗ ಭೂಮಿ ಆಕಾಶ ತನ್ನ ಪಾದದಿಂದ ಅಳಿಯುವಾಗ ಅವನ್ ಪಾದ ಒಡೆದು ಗಂಗೆ ಹುಡ್ತಾಳಂತೆ. ಆಮೇಲೆ ಗಂಗೆಯನ್ನ ಬ್ರಹ್ಮದೇವರು ತನ್ನ ಕಮಂಡಲದಲ್ಲಿ ಇಟ್ಟಿರ್ತಾನಂತೆ. ಭಗೀರಥ ಗಂಗೆಯನ್ನ ಭೂಮಿಗೆ ಕರ್ಕೊಂಡ್ ಬರುವಾಗ ಶಿವ ತನ್ನ ಜಟೆಯಲ್ಲಿ ಗಂಗೆಯನ್ನ ಕಟ್ಟಿರ್ತಾನಂತೆ. ತ್ರಿಮೂರ್ತಿಗಳ ಸಾನ್ನಿಧ್ಯದಲ್ಲಿ ಗಂಗಾ ಇದ್ದಿದ್ರಿಂದ ಗಂಗಾಗೆ ತ್ರಿಪಾವಳಿ ಅಂತ ಹೆಸರು ಬಂದ್ಬಿಡ್ತು. ಗಂಗೆಗೆ ಜಗತ್ತಿನ ಪಾಪ ತೊಳೆಯೋ ಶಕ್ತಿ ಇದೆ ಅಂತೆ. ಅಬ್ಬಬ್ಬಬ್ಬ, ಏನೋ ಇತಿಹಾಸ ಅದಾವ ನಿನ್ನ ಹೆಸರ್ನಾಗ. ರಾತ್ರಿ ಇಡೀ ರಿಸರ್ಚ್ ಮಾಡಿ ಉರು ಹೊಡೆದಿದ್ದೀನಿ ಮತ್ತ ಗಂಗಾ, ನಿಂಗೆ ಹೇಳೋವರೆಗೂ ಸಮಾಧಾನನೇ ಇರಲಿಲ್ಲ. ಎಂತ ಚಲೋ ಹೆಸರು ಅದ, ತ್ರಿಪಾವಳಿ. ಗಂಗಾ, ನಿನ್ನ ಮೇಲಿಂದ ನಾನು ನಿನಗೆ ಟ್ರಿಪ್ಸ್ ಅಂತ ಕರಿತೀನಿ. ಏನಂತಿ? ಗಂಗಾ, ನಿನಗೆ ನಗು ಬರುವಲ್ದ? ಯಾಕ ಇವತ್ತು ತಮಾಷೆ ಮಾಡಿದ್ರು ನಗ್ತಾ ಇಲ್ಲ, ಆರಾಮಿದೆಯೋ ಇಲ್ಲೋ? ಹಾ, ಆರಾಮಿದ್ದಿ. ಮತ್ತೆ ಯಾಕ ಅಂತ ಮಾರಿ ಉದಿಸ್ಕೊಂಡಿದ್ದಿ? ಎಂತೂ ಇಲ್ಲೇ ಸಾಗರ. ಇಲ್ಲಿ ಬಿಡು, ನಿಂಗೆ ಏನೂ ಆಗ್ಯದ, ಇಲ್ದಿದ್ರ ನೀ ಹಿಂಗಿರ್ತಿರ್ಲಿಲ್ಲ. ನಿಂಗೆ ಏನಾದ್ರು ಹೇಳ್ತೀಯೋ ಇಲ್ಲೋ? ಸ್ವಲ್ಪ ತಲೆನೋಯ್ತಿದ್ದು. ತಲೆನೋವ? ಕೆಲಸ ಎದಾಗ ಮಾಡ್ಲಿಕ್ಕತಿ? ಅದು ಹಗ್ಲಲ್ಲಿ ಮಲ್ಗೋ ಅಂತ ತಲೆನೋವು ಏನಲ್ಲ. ಸರಿ ಹೋಗ್ತು ಬಿಡು. ಗಂಗಾ, ನಾನು ನಿನ್ನ ಹತ್ರ ಪಿ ಪಿ ಟಿಗೆ ಹೆಲ್ಪ್ ತಗೊಳ್ಳೋಣ ಅಂತ ಬಂದಿದ್ದೆ. ಆದ್ರೆ ನಿನ್ಗೆ ಹುಷಾರಿಲ್ಲಲ್ಲ, ಇಟ್ಸ್ ಓಕೆ, ನಾನು ತೊಂದರೆ ಕೊಡಲ್ಲ. ಸಹಾಯ ಕೇಳಕ್ ಬಂದಾಗ್ಲೇ ಹಿಂಗಾಗವ, ನಾನು ಎಂತ ಮಾಡ್ಲಿ? ನಾನು ಹೇಗ್ ಮೊದ್ಲಿನ ಹಾಗಿರ್ಲಿ? ಅಯ್ಯ ಸುಡ್ಲಿ, ಇದೇನಾತ ನಮ್ಮವ್ವ? ಸಾಗರ ನೆರಳು ಬಿದ್ರೆ ಹಾರ್ತಿದ್ದಳು, ಇವತ್ ಅವನ ಬಂದ್ ಮಾತಾಡ್ಸಿದ್ರು ಗುಮ್ ಅಂತ ಇದ್ದಳಲ್ಲ. ಯಾವ್ದೇವ್ರ ಬುದ್ಧಿ ಕಲ್ಸ್ಯಾನೋ ಕಾಣ್ವಲ್ದು. ಈ ಮಾತನ್ನ ವೈನಿ ಹೇಳಿದ್ರ ಬಹಳ ಸಂತೋಷ ಪಡ್ತಾರ ಮತ್ತ.